ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಟಿಡಿಆರ್ ಹೆಸರಲ್ಲಿ ಕೋಟಿ ಕೋಟಿ ಅವ್ಯವಹಾರ. ಮಾಲೀಕರಿಗೆ ಸಿಕ್ಕಿತ್ತು ಬಿಡಿಗಾಸಿನ ಪರಿಹಾರ. ಕೊನೆಗೂ ಬ್ರೇಕ್ ಹಾಕಿದ್ರು ಪಾಲಿಕೆ ಕಮಿಷನರ್. ಲಕ್ಷ್ಮೀನಾರಾಯಣಪುರದಲ್ಲಿ ಕಾರ್ಪೊರೇಟರ್ದೆ ಕಾರುಬಾರು. ನೀರಿದ್ದರೂ ಜನಕ್ಕೆ ಸಿಕ್ಕಿಲ್ಲ ನೀರು. ಓಟು ಹಾಕದಿದ್ದಕ್ಕೆ ಜನರಿಗೆ ಸಮಸ್ಯೆ ನೂರಾರು. ಮಾರುಕಟ್ಟೆಯಲ್ಲಿ ಮಾವಿನದ್ದೆ ರಾಜ್ಯಭಾರ. ಏರಿ ಕೂತಿದೆ ಹಣ್ಣುಗಳ ರಾಜನ ದರ. ಮಾವಿನ ಪ್ರಿಯರಿಗೆ ದುಬಾರಿ ಬೆಲೆಯಿಂದ ಸಂಚಕಾರ. ಆಟೋದಲ್ಲಿದೆ ಪುಸ್ತಕ ಭಂಡಾರ. ಜನರ ಮನಸ್ಸಿಗೆ ಆಗಿದೆ ಹತ್ತಿರ. ಪ್ರಯಾಣಿಕರಿಂದ ಸಿಕ್ತಿದೆ ಪ್ರಶಂಸೆಯ ಉತ್ತರ. ನಾಳೆಯಿಂದ ಥಿಯೇಟರ್ಗಳಲ್ಲಿ ಶಿವಣ್ಣ ಖದರ್. ತೆರೆಗೆ ಬರ್ತಿದೆ ಅಂದರ್ ಬಾಹರ್. ಮಲ್ಟಿಪ್ಲೆಕ್ಸ್ಗಳಲ್ಲಿ ಓಪನ್ ಆಗ್ತದೆ ಭಾರತ್ ಸ್ಟೋರ್ಸ್. ಬಿಬಿಎಂಪಿಯಲ್ಲಿ ನಡೆಯಲಿದ್ದ ಕೋಟ್ಯಾಂತರ ರೂಪಾಯಿಯ ಮತ್ತೊಂದು ಅಕ್ರಮಕ್ಕೆ ಬ್ರೇಕ್ ಬೀದಿದೆ. ಅಕ್ರಮದ ವಾಸನೆ ಸಿಕ್ಕಿ ಆಯುಕ್ತರು ಇದಕ್ಕೆ ತಡೆ ಹಾಕಿದ್ದಾರೆ. ಇದು ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್. ಅಂತೂ ಬಿಬಿಎಂಪಿಯ ಟಿಡಿಆರ್ ಗೋಲ್ಮಾಲ್ಗೆ ಬ್ರೇಕ್ ಬೀದಿದೆ. ಕೊನೆ ಕ್ಷಣದಲ್ಲಿ ಎಚ್ಚೆತ್ತುಕೊಂಡ ಬಿಬಿಎಂಪಿ ಆಯುಕ್ತ ಸಿದ್ದಯ್ಯ ಕೋಟ್ಯಾಂತರ ರೂಪಾಯಿ ಮೊತ್ತದ ಅಕ್ರಮ ತಡೆದಿದ್ದಾರೆ. ಮಧ್ಯವರ್ತಿಗಳು ಸರ್ಕಾರದ ವಿಶೇಷ ಅನುಮತಿ ಮೇರೆಗೆ ಅಭಿವೃದ್ಧಿ ಹಕ್ಕು ಯೋಜನೆ ದುರುಪಯೋಗಪಡಿಸಿಕೊಂಡು 150 ಕೋಟಿ ರೂಪಾಯಿ ಗುಳುಂ ಮಾಡಲು ಸಂಚು ಮಾಡಿದ್ರು. ಅಕ್ರಮದ ವಾಸನೆ ಹಿಡಿದ ಸಿದ್ದಯ್ಯ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದ ತೀರ್ಮಾನವನ್ನ ಮತ್ತೊಮ್ಮೆ ಪರಿಶೀಲಿಸುವಂತೆ ಕೋರಿದ್ದಾರೆ. ಟಿಡಿಆರ್ ಗೋಲ್ಮಾಲ್ ಬಗ್ಗೆ ಸುವರ್ಣ ನ್ಯೂಸ್ ಮೊದಲು ವರದಿ ಮಾಡಿ ಆಯುಕ್ತರ ಗಮನಕ್ಕೆ ತಂದಿತ್ತು. ಬಿಎಂಐಸಿಪಿ ಈ ಜಮೀನುಗಳನ್ನು ವಶಪಡಿಸಿಕೊಂಡು ಉಚಿತವಾಗಿ ಬಿಬಿಎಂಪಿಗೆ ಹಸ್ತಾಂತರ ಮಾಡಬೇಕು, ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಬೇಕು ಅಂತ ಒಂದು ಷರತ್ತು ಹಾಕಿದರು. ಇಮಿಡಿಯೇಟಾಗಿ ನಾವು ಪ್ರಾಸೆಸ್ ಕಡತವನ್ನು ಮತ್ತು ರೀಪ್ರಾಸೆಸ್ ಮಾಡಿಸಿ ನಾವು ಎಲ್ಲ ಏನು ಇಶ್ಯೂ ಮಾಡಿದ್ದೀವಿ ಕ್ಯಾನ್ಸಲೇಷನ್ ಮಾಡಿದ್ದೇವೆ, ರದ್ದುಪಡಿಸಿದ್ದೇವೆ, ಮತ್ತು ಯಾವುದೇ ರೀತಿ ಹಸ್ತಾಂತರ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಲೂ ಹೇಳಿದ್ದೇವೆ. ಸರ್ಕಾರಕ್ಕೆ ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೇವೆ, ಪತ್ರ ಬರೆದಿದ್ದೇವೆ. ಸ್ವಲ್ಪ ಯಾಮಾರಿದ್ರೂ ಬಿಬಿಎಂಪಿಯಲ್ಲಿರೋ ಪ್ರಭಾವಿಗಳು 150 ಕೋಟಿ ರೂಪಾಯಿ ತಿಂದು ಬಿಡ್ತಿದ್ರು. ಬಿಬಿಎಂಪಿ ಕಸ ವಿಲೇವಾರಿ ಘಟಕಕ್ಕೆ ಮಾಗಡಿ ಬಳಿಯ ಕರೇನಹಳ್ಳಿಯಲ್ಲಿ 40 ಎಕರೆ ಭೂಮಿ ಗುರುತಿಸಿ ಟಿಡಿಆರ್ ಮೂಲಕ ಪರಿಹಾರ ವಿತರಣೆಗೆ ಮುಂದಾಗಿತ್ತು. ಆದರೆ ಈ ಪ್ರದೇಶ ಪಾಲಿಕೆ ವ್ಯಾಪ್ತಿಗೆ ಬರೋದಿಲ್ಲ. ನಿಯಮದ ಪ್ರಕಾರ ಟಿಡಿಆರ್ ಪಾಲಿಕೆ ವ್ಯಾಪ್ತಿಯ ಜಾಗಗಳಿಗೆ ಮಾತ್ರ ಅನ್ವಯವಾಗಲಿದೆ. ಕೆಲವು ಪ್ರಭಾವಿಗಳು, ಮಧ್ಯವರ್ತಿಗಳು ಮೂಲ ಮಾಲೀಕರ ಜೊತೆ ಎಕರೆಗೆ 35-40 ಲಕ್ಷ ರೂಪಾಯಿ ನೀಡಿ ಭೂಮಿ ಖರೀದಿ ಮಾತುಕತೆ ಪಕ್ಕಾ ಮಾಡಿಕೊಂಡಿದ್ರು. 1 ಎಕರೆಗೆ ನೀಡಿದ ಟಿಡಿಆರ್ ಮುಖಬೆಲೆ 3.90 ಕೋಟಿ ರೂಪಾಯಿಗೆ ಸಮ. ಅಂದ್ರೆ ಮಧ್ಯವರ್ತಿಗಳು ಮೂಲ ಮಾಲೀಕರಿಗೆ 1 ಎಕರೆಗೆ ಸುಮಾರು 35 ಲಕ್ಷ ನೀಡಿ ಅಷ್ಟೇ ಭೂಮಿಗೆ ಟಿಡಿಆರ್ ಮೂಲಕ 3.5 ಕೋಟಿಗೂ ಹೆಚ್ಚು ಹಣವನ್ನ ಜೇಬಿಗಿಳಿಸಲು ಸಂಚು ಹೂಡಿದ್ರು. ತುಂಬಾ ಡಿಲೇ ಆಯಿತು. ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಿದ್ದಯ್ಯನವರು ಈ ತಡೆ ಆಜ್ಞೆ ತಂದಿರೋದು ನಮಗೆ ಸಂತೋಷದ ವಿಷಯ. ಈ ಪ್ರಸ್ತಾವನೆ ಮೊದಲು ಸಲ್ಲಿಸಿದ ಹಿಂದೆ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕು. ಒಟ್ಟಿನಲ್ಲಿ ಟಿಡಿಆರ್ ಬಗ್ಗೆ ಗೊತ್ತಿಲ್ಲದ ರೈತರಿಗೂ ಮತ್ತು ಪಾಲಿಕೆ ಬೊಕ್ಕಸಕ್ಕೂ ನಷ್ಟ ಮಾಡಲು ಪ್ರಭಾವಿಗಳು ಮಧ್ಯವರ್ತಿಗಳು ಪ್ಲಾನ್ ಮಾಡಿದ್ರು. ಸಕಾಲದಲ್ಲಿ ಸುವರ್ಣ ನ್ಯೂಸ್ ವರದಿ ಮಾಡಿದ್ರಿಂದ ಆಯುಕ್ತರು ಸರ್ಕಾರಕ್ಕೆ ಪತ್ರ ಬರೆದು ಅಕ್ರಮ ತಡೆದಿದ್ದಾರೆ. ಬೆಂಗಳೂರಿನಿಂದ ಮಸೂದ್ ಜೊತೆ ಶ್ರೇಯ, ಸುವರ್ಣ ನ್ಯೂಸ್. ಬೇಸಿಗೆ ಬಿರುಸಾಗ್ತಾ ಇದ್ದಂತೆ ಎಲ್ಲೆಲ್ಲೂ ಹನಿ ನೀರಿಗೂ ತತ್ವಾರ ಉಂಟಾಗಿದೆ. ಆದರೆ ದಯಾನಂದ ನಗರ ವಾರ್ಡ್ನದ್ದು ಮಾತ್ರ ಡಿಫ್ರೆಂಟ್ ಕೇಸು. ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ, ಆದ್ರೂ ಇಲ್ಲಿನ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹೀಗೆ ಖಾಲಿ ಕೊಡ ಹಿಡಿದು ನಿಂತಿರೋ ಇವರೆಲ್ಲ ಬೆಂಗಳೂರಿನ ದಯಾನಂದನಗರ ವಾರ್ಡ್ನ ಲಕ್ಷ್ಮೀನಾರಾಯಣಪುರದ ನಿವಾಸಿಗಳು. ಈ ಜನ ನೀರು ಕಂಡು ಬಹಳ ಕಾಲವೇ ಆಗಿದೆ. ಅಷ್ಟಕ್ಕೂ ಇಲ್ಲಿ ನೀರಿನ ಬರವಿಲ್ಲ. ಖುದ್ದು ಸ್ಥಳೀಯ ಪಾಲಿಕೆ ಸದಸ್ಯೆಯೇ ಈ ನಿವಾಸಿಗಳಿಗೆ ನೀರು ಬರದಂತೆ ತಡೆ ಹಾಕಿದ್ದಾರಂತೆ. ತನಗೆ ಓಟು ಹಾಕಲಿಲ್ಲ ಅಂತ ಈ ಪಾಲಿಕೆ ಸದಸ್ಯೆ ಕೆಲವು ಬೀದಿಗಳಲ್ಲಿ ಉದ್ದೇಶಪೂರ್ವಕವಾಗಿ ನೀರು ಬಿಡ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. 1.5 ತಿಂಗಳಿಂದ ನೀರೇ ಬರ್ತಾ ಇಲ್ಲ ನಮಗೆ. ನಾವು ಅಲ್ಲಿ 9ನೇ ಕ್ರಾಸಿಂದ ಹೋಗಿ ಇಟ್ಕೊಂಡು ಬರ್ತಾ ಇದ್ವಿ. ಬೀಗ ಕೂಡ ಹಾಕೊಂಡು ಬಿಟ್ಟಿದ್ದಾರೆ, ನಾವೇ ಬಿಡ್ತಾ ಇದ್ವಿ. ನಮಗೆ ನೀರು ಕುಡಿಯೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬರೋ ನೀರು ಕೂಡ ಇದು ಮಾಡ್ತಾವ್ರೆ. ಆ ನೀರನ್ನು ನಾವೇನೋ ಬಿಟ್ಕೊಂತೀವಿ ಅಂದರೆ ಅದಕ್ಕೂ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ.
ನಮ್ಮ ಮಕ್ಕಳು ಮರಿ ಇಟ್ಕೊಂಡು 9ನೇ ಕ್ಲಾಸಿಂದ ತರಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು ಜಲಮಂಡಳಿಯ ವಾಲ್ಮನ್ಗಳಿಗೂ ನೀರು ಬಿಡದಂತೆ ಪಾಲಿಕೆ ಸದಸ್ಯೆ ತಾಕೀತು ಮಾಡಿದ್ದಾರಂತೆ ಹೀಗಾಗಿ ಓಟು ಹಾಕಿದವರ ಬೀದಿಗಳಲ್ಲಿ ನೀರು ಪೂರೈಕೆ ಇದ್ದರೆ ಓಟು ಹಾಕಿದವರ ಬೀದಿಗಳು ನೀರು ಕಂಡು ತಿಂಗಳುಗಳೇ ಕಳೆದಿವೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ನೀರುಗಳೇ ಬರೋದಿಲ್ಲ ಒಂದು 10 ದಿನ ಆಯ್ತು ನೀರು ಒಂದು ಸೊಟ್ಟು ಬರಲಿಲ್ಲ ಕೊಳಾಯ ನೀರು ಸರಿಯಾಗಿ ಬರೋದಿಲ್ಲ ಅವರು ಆಗದಷ್ಟು ಬಿಡ್ತಾರೆ ಬೋರ್ ನೀರು ಇದನೆ ಜನ ಬದುಕಕ್ಕೆ ಕೊಳ ಬೋರ್ ನೀರನ್ನ ಬೀಗ ಹಾಕೊಂಡು ಹೋಗ್ಬಿಟ್ಟ ಇರೋ ಜನ ಹೆಂಗ್ ಬಾಳ್ತಾರೆ ಒಂದು ಸೂರು ನೀರು ಬರೋದಿಲ್ಲ ಚುನಾವಣೆ ಸಮಯದಲ್ಲಿ ಜನಪ್ರತಿನಿಧಿಗಳು ಮತದಾರರನ್ನ ಗೌರವದಿಂದ ಕಾಣ್ತಾರೆ ಆದರೆ ಲಕ್ಷ್ಮೀನಾರಾಯಣಪುರದ ಜನರಿಗೆ ಮಾತ್ರ ಈ ಅದೃಷ್ಟ ಸಿಕ್ಕಿಲ್ಲ ಬೆಂಗಳೂರಿನಿಂದ ಕ್ಯಾಮೆರಾಮನ್ ಸಚಿನ್ ಜೊತೆ ಮಸೂದ್ ದೊಡ್ಡಬಾಗಿಲು ಸುವರ್ಣ ನ್ಯೂಸ್ ವೈದ್ಯರು ಬರೆದ ಪ್ರಿಸ್ಕ್ರಿಪ್ಷನ್ ಓದಿ ಅರ್ಥ ಮಾಡಿಕೊಳ್ಳೋಕ್ಕಾಗದೆ ನೀವು ತಲೆ ಕೆಡಿಸ್ಕೊಂಡಿರಬಹುದು ಆದರೆ ಏನು ಮುಂದೆ ಅಂತ ತಲೆನೋವು ನಿಮಗಿರೋದಿಲ್ಲ ಯಾಕೆಂದರೆ ವೈದ್ಯರ ಕೈಬರಹವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕರ್ನಾಟಕ ವೈದ್ಯ ಸಂಘವೇ ಮದ್ದು ಹುಡುಕಿದೆ ಡಾಕ್ಟರ್ ಏನ್ ಬರೆದಿದ್ದಾರೋ ಮೆಡಿಕಲ್ ಸ್ಟೋರ್ ಅವರಿಗೆ ಬಿಟ್ರೆ ಮತ್ಯಾರಿಗೂ ಅರ್ಥವಾಗಲ್ಲ ಅನ್ನೋ ಹಾಗಿಲ್ಲ ಯಾಕಂದ್ರೆ ಡಾಕ್ಟರ್ಸ್ ಬರೆಯೋ ಪ್ರಿಸ್ಕ್ರಿಪ್ಷನ್ ಇನ್ ಮುಂದೆ ನೀಟ್ ಆಗಿರುತ್ತೆ ಎಲ್ಲಾ ವೈದ್ಯರು ತಮ್ಮ ಪ್ರಿಸ್ಕ್ರಿಪ್ಷನ್ ಅನ್ನ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೀಬೇಕು ಅಂತ ಕರ್ನಾಟಕ ವೈದ್ಯ ಬರಹಗಾರರ ಒಕ್ಕೂಟ ಎಂಥದ್ದೊಂದು ಮಹತ್ವದ ತೀರ್ಮಾನಕ್ಕೆ ಬಂದಿದೆ 2012 ಆಗಸ್ಟ್ 24 ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಕರ್ನಾಟಕ ವೈದ್ಯಕೀಯ ಪರಿಷತ್ ಏನಿದೆ ಎಲ್ಲರೂ ಈ ಕ್ಯಾಪಿಟಲ್ ಬರೀಬೇಕು ಅಂತ ರೂಲ್ ಮಾಡಿದ್ದಾರೆ ಮತ್ತು ಅದು ಯಾರೂ ಫಾಲೋ ಮಾಡ್ತಾ ಇಲ್ಲ ಅದಕ್ಕೆ ನಾವು ಇದಕ್ಕೊಂದು ಸಂಘ ವೈದ್ಯರ ಒಂದು ಟೀಮ್ ಕಟ್ಕೊಂಡು ಕರ್ನಾಟಕ ಸ್ಟೇಟ್ ಡಾಕ್ಟರ್ಸ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಇವಾಗ ನಾವು ಅದರಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಈ ಹಿಂದೆ ಕೋರ್ಟ್ ಕೂಡ ಸ್ಪಷ್ಟವಾಗಿ ವಿವರ ಬರೆಯುವಂತೆ ವೈದ್ಯರಿಗೆ ಸೂಚನೆ ನೀಡಿತ್ತು ಈ ಬಗ್ಗೆ ಎಚ್ಚೆತ್ತ ವೈದ್ಯ ಬರಹಗಾರರ ಸಂಘಟನೆ ಈ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದೆ ಇದು ರೋಗಿಗಳಿಗೂ ಖುಷಿ ಕೊಟ್ಟಿದೆ ತರ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕು ಅದಾದ್ಮೇಲೆ ಮೆಡಿಕಲ್ ಅವ್ರಿಗೆ ಗೊತ್ತಾಗಲ್ಲ ಅರ್ಥನೂ ಆಗಲ್ಲ ಆ ಥರ ನೀವು ನಮಗೆ ಈ ಥರ ಬರ್ಕೊಟ್ರೆ ಪೇಷಂಟ್ಸ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬೇರೆ ಅಂದರೆ ಗೀಚ್ತೀರಾ ಎಲ್ಲ ಬರೀತಾರೆ ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ ಆದರೆ ಎಲ್ಲ ವೈದ್ಯರು ಎಷ್ಟರ ಮಟ್ಟಿಗೆ ಈ ನಿಯಮವನ್ನು ಪಾಲಿಸ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ಥಾಳ ಸುವರ್ಣ ನ್ಯೂಸ್ ಸಿಲಿಕಾನ್ ಸಿಟಿಯ ಸುದ್ದಿಗಳು ಇನ್ನು ಸಾಕಷ್ಟಿವೆ ನೋಡೋಣ ಬ್ರೇಕ್ ನಂತರ